ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕಾಗಿ ಈ ಬಾರಿ ಪ್ರಬಲ ಪೈಪೋಟಿ ನಡೆಯುತ್ತಿದೆ. ನಾಡು ನುಡಿಗಾಗಿ ಸಂಘಟನೆ ಎನ್ನುವ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೆ ಇರುವವರು ಈ ಬಾರಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯ ಮೂವರು ಅಭ್ಯರ್ಥಿಗಳ ಪೈಕಿ ಬೈಂದೂರು ತಾಲೂಕಿನವರಾದ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರು ಈ ಬಾರಿಯ ಸ್ಪರ್ಧಾ ಕಣದಲ್ಲಿದ್ದಾರೆ. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರು ವೃತ್ತಿಯಲ್ಲಿ ವೈದ್ಯರು, ಅದರೊಂದಿಗೆ ಕಾಲೇಜು ಸಂಸ್ಥೆಯೊಂದನ್ನು ನಡೆಸ್ತಾ ಇದ್ದಾರೆ. ಆದರೆ ಪ್ರವೃತ್ತಿಯಲ್ಲಿ ಕನ್ನಡದ ಪರಿಚಾರಿಕೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಭಟ್ ಅವರು ಪರಿಷತ್ನ ಚುನಾವಣೆಗೆ ನಿಂತಿರುವ ಹಿನ್ನೆಲೆಯಲ್ಲಿ ಪರಿಷತ್ಗಾಗಿ ಅವರ ಕನಸುಗಳೇನಿದೆ, ಅವರ ಯೋಜನೆಗಳೇನಿದೆ, ಇಲ್ಲಿ ಎಲ್ಲವನ್ನು ಒಮ್ಮೆ ತಿಳ್ಕೊಳ್ಳೋಣ. ಬನ್ನಿ ಸರ್ ಕಾರ್ಯಕ್ರಮಕ್ಕೆ, ನಮಗೆ ಸ್ವಾಗತ. ನಮಸ್ತೆ. ತಾವು ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಿರಿ, ಜಿಲ್ಲಾ ಘಟಕದಲ್ಲಿ ಕಾರ್ಯದರ್ಶಿ ಆಗಿದ್ದಿರಿ, ಈಗ ಜಿಲ್ಲಾ ಘಟಕದ ಅಧ್ಯಕ್ಷ ಆಗಬೇಕನ್ನುವ ಹಂಬಲ ಹೇಗೆ ಬಂತ ಅಂತೇಳಿ? ಬಹುಮುಖ್ಯವಾಗಿ ಕನ್ನಡವನ್ನು ಯಾರು ಕಟ್ಟಬೇಕು, ಯಾರು ಉಳಿಸ್ಬೇಕು, ಯಾರು ಬೆಳೆಸಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಇದು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಮಾತ್ರನಾ, ಅಥವಾ ಕನ್ನಡ ಶಾಲೆಗಳಲ್ಲಿ ಮಾತ್ರ ಉಳಿತಾ ಇದೆಯಾ? ಹೀಗೆ ಹಲವಾರು ಗೊಂದಲಗಳ ಮಧ್ಯೆ ಇವತ್ತು ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬಂದಿದೆ. ಯಾಕೆ ಅಂತ ಹೇಳಿದರೆ, ಕನ್ನಡ ಉಳಿಸುವಂಥದ್ದು ಒಬ್ಬ ವ್ಯಕ್ತಿಯಿಂದ ಒಂದು ಸಂಸ್ಥೆಯಿಂದ ಸಾಧ್ಯ ಇಲ್ಲ. ಸುಮಾರು 6.5 ಕೋಟಿಯಷ್ಟು ಜನ ಇರುವಂಥ ಕರ್ನಾಟಕದಲ್ಲಿ ಎಷ್ಟು ಜನ ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರ್ತದೆ, ಸರಿಯಾಗಿ ಕನ್ನಡದಲ್ಲಿ ಬರೀಲಿಕ್ಕೆ ಬರ್ತದೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಆದರೆ ಇದೆಲ್ಲದರ ಮಧ್ಯೆ ಯುವ ಸಮುದಾಯ ಏನಿದೆ ಇವತ್ತಿಂದು, ಅದು ಕನ್ನಡವನ್ನು ಎಷ್ಟರ ಮಟ್ಟಿಗೆ ಆಸ್ವಾದಿಸ್ತಾ ಇದೆ, ಬೆಳೆಸ್ತಾ ಇದೆ, ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗುತ್ತೆ. ಹೌದು, ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಬೇರೆ ಬೇರೆ ಹುದ್ದೆಗಳಲ್ಲಿದ್ದೇವೆ, ಬೇರೆ ಬೇರೆ ವೃತ್ತಿಯಲ್ಲಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಸಾಧ್ಯನಾ? ಯಾಕೆಂದರೆ ಆಂಗ್ಲ ಮಾಧ್ಯಮ ಅನ್ನುವಂಥದ್ದು ವ್ಯಾವಹಾರಿಕ ಭಾಷೆ, ಅದು ಬೇಕೇ ಬೇಕು, ಅದಿಲ್ಲದಿದ್ರೆ ನಮ್ಮ ಮಕ್ಕಳಿಗೆ ಕೆಲಸವೇ ಇಲ್ಲ ಅನ್ನುವಂಥ ಆತಂಕ ಪೋಷಕರಿರುವಂಥ ಈ ಸಂಕ್ರಾಂತಿ ಸಂದರ್ಭದಲ್ಲಿ ನಾವು ಆ ಕಡೆ ಗಮನವಹಿಸ್ಬೇಕು. ಕನ್ನಡವನ್ನು ಕೇವಲ ಶಿಕ್ಷಣ ಮಾಧ್ಯಮವಾಗಿ ಇಟ್ಟರೆ ಮಾತ್ರ ಉಳಿತದ? ಅಥವಾ ಅದನ್ನು ದಿನನಿತ್ಯದ ಭಾಷೆಯಾಗಿ, ವ್ಯಾವಹಾರಿಕ ಭಾಷೆಯಾಗಿ ಯುವ ಸಮುದಾಯದಲ್ಲಿ ಮತ್ತು ಮುಂದಿನ ತಲೆಮಾರಿನ ಮಕ್ಕಳಲ್ಲಿ ಹೇಗೆ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ. ಹಾಗಾಗಿ ನಾನೊಬ್ಬ ಯುವಕನಾಗಿ ನನ್ನದೇ ಆದ ಒಂದು ಹಲವಾರು ಚಿಂತನೆಗಳಿವೆ. ಸುಮಾರು 10 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವು ಹುದ್ದೆಗಳನ್ನು, ಬೈಂದೂರು ಹೋಬಳಿಯ ಅಧ್ಯಕ್ಷನಾಗಿ, ಕುಂದಾಪುರ ತಾಲೂಕಿನ ಅಧ್ಯಕ್ಷನಾಗಿ, ಉಡುಪಿ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಅದರ ಜೊತೆಗೆ ಹಲವಾರು ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನಗಳನ್ನು ಆಯೋಜಿಸಿದ, ಹಾಗೂ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಅನುಭವ ಇದೆ. ಇದರ ಆಧಾರದ ಮೇಲೆ ನಾನು ಕಂಡುಕೊಂಡಂಥ ಸತ್ಯ ಏನಂತ ಹೇಳಿದರೆ, ಬಹುಮುಖ್ಯವಾಗಿ ಯುವ ಸಮುದಾಯ ಸಾಹಿತ್ಯ ಮತ್ತು ಭಾಷೆಯ ವಿಚಾರದಲ್ಲಿ ದೂರ ಸರಿತಾ ಇದೆ. ಅದು ಅವರಿಗೆ ಆಸಕ್ತಿ ಇತ್ತೋ ಇಲ್ಲೋ ಅನ್ನುವಂಥದ್ದು ಒಂದು ಕಡೆ, ಆದರೆ ಯಾರು ಅವರಲ್ಲಿ ಆಸಕ್ತಿ ಮೂಡಿಸಬೇಕಿತ್ತೋ, ಅವಕಾಶವನ್ನು ನೀಡಬೇಕಿತ್ತೋ, ಅವರೇನು ಆ ಒಂದು ಸಮುದಾಯವನ್ನೇ ದೂರ ಇಟ್ಟರೇನೋ ಅನ್ನುವಂಥ ದೊಡ್ಡ ಆತಂಕ ಇದೆ. ಯಾಕೆಂಥೇಳಿ, ಜ್ಞಾನ ಅನ್ನುವಂಥದ್ದು ಕೇವಲ ವಯಸ್ಸಾದವರಿಗೆ ಮಾತ್ರ ಇರ್ತದೆ, ಯುವಕರಿಗಿರಲ್ಲ, ಅಥವಾ ವಯಸ್ಸಾದವ್ರು ಮಾತ್ರ ಮುಂದೆ ಬಂದರೆ ನಡೀತದೆ ಅನ್ನುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ವಯೋಸಹಜವಾಗಿ ಆಸಕ್ತಿಗಳು ಅಥವಾ ಆ ಒಂದು ಏನು ಲವಲವಿಕೆ ಕಡಿಮೆ ಆಗ್ತದೆ ವಯೋಸಹಜವಾಗಿ. ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯಕ್ಕೆ ಓಡಾಡಿ ಆ ಒಂದು ಸಂಘಟನೆಯನ್ನು ಕಟ್ಟುವಂತಹ ಶಕ್ತಿ ಉಳಿತದ ಅನ್ನುವಂಥ ದೊಡ್ಡ ಪ್ರಶ್ನೆ. ಹಾಗಾಗಿ ನಾನು ವೃತ್ತಿಯಲ್ಲಿ ವೈದ್ಯನಾಗಿರುವುದರಿಂದ ಈಗ ನಮಗೆ ವಯಸ್ಸಾತ ಬಂದಂತೆ ತನ್ನಿಂತಾನೇ ಏನೋ ಒಂದಿಷ್ಟು ನಮ್ಮದೇ ಆದಂತಹ ಏನು ಬದ್ಧತೆಗಳಿರ್ತದೆ, ಸಂಸಾರದ ಜವಾಬ್ದಾರಿಗಳಿರ್ತದೆ, ಇದೆಲ್ಲದೂ ನಿಭಾಯಿಸಬೇಕಾಗ್ತದೆ. ಅದರ ಜೊತೆ ಜೊತೆಗೆ ನಮ್ಮ ದೇಹ ಸಹ ಸ್ವಲ್ಪ ಸ್ವಲ್ಪ ಏನು ಕೈ ಕೊಡ್ತಾ ಬರ್ತದೆ. ಹಾಗಾಗಿ ನಾವು ಕಾಯ್ತಾ ಇರೋದಲ್ಲ. ನಾನು ಮೊಗೇರಿ ಗೋಪಾಲಕೃಷ್ಣ ಅಡಿಗರ ಪಕ್ಕದ ಮನೆಯಲ್ಲಿ ಹುಟ್ಟಿದವನು. ಅವರನ್ನು, ಅವರ ಕಾವ್ಯಗಳನ್ನು, ಅವರ ಹಾಡುಗಳನ್ನು ಗುನುಗುನಿಸ್ತಾ ಚಿಕ್ಕನಿಂದ ಬೆಳೆದವ. ಅವರು ಒಂದು ಕಡೆ ಹೇಳ್ತಾರೆ, ಬಿಸಿರಕ್ತ ಅಲ್ವಾ ಉಕ್ಕಿ ಆರುವ ಮುನ್ನ ಕಟ್ಟುವೆವು ನಾವು ಕನ್ನಡದ ನಾಡೊಂದನ್ನು ರಸದ ಬೀಡೊಂದನ್ನು. ಈ ಕನ್ನಡ ನಾಡನ್ನು ಕಟ್ಟಬೇಕಿದ್ರೆ ಈಗ ನನ್ನ ಹತ್ರ ಬಿಸಿರಕ್ತ ಇರುವಾಗಲೇ ನಾನು ಮಾಡಲಿಲ್ಲ ಆದರೆ ಮತ್ತೆ ನನಗೆ 60 ವರ್ಷ ಆಯಿತು, 70 ವರ್ಷ ಆಯಿತು, ಆವಾಗ ಮಾಡ್ತೇನೆ. ಎಲ್ಲ ನನ್ನ ಏನು ನನ್ನ ಮನೆಯ ಅಥವಾ ನನ್ನ ಕುಟುಂಬದ ಎಲ್ಲ ಅವಶ್ಯಕತೆಗಳು ಮುಗಿದ ಮೇಲೆ ನಾನೇನು ಕನ್ನಡ ಕಟ್ತೇನೆ ಅಂತ ಹೋಗುವಂಥದ್ದು ಅದು ಸರಿ ಅನಿಸೋದಿಲ್ಲ. ನನ್ನ ವೃತ್ತಿ ಜೀವನದ ಜೊತೆ ಜೊತೆಗೆ ನಾನು ಕನ್ನಡವನ್ನು ಕಟ್ಟಬೇಕನ್ನುವಂಥ ಬದ್ಧತೆ ನನ್ನ.
ಕರೆಕ್ಟ್. ಆದರೆ ಕಸಬರ ಪರಿಪಾಠ ಹೇಗಿದೆ ಅಂತ ಹೇಳಿದ್ರೆ, ಅವರು ನಿವೃತ್ತಿಯ ನಂತರವೂ 60 ವರ್ಷದ ನಂತರನೂ ಈ ಕನ್ನಡದ ಚುಕ್ಕಾಣಿ ಹಿಡಿಯುವಂಥ ಪರಿಪಾಠ ಹಿಂದಿನಲ್ಲೂ ಇದೆ. ಮತ್ತು ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಹಿಂದಿನ ಎಲ್ಲ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ರು ಅನ್ನೋದು ಒಂದು ಮಾತಿದೆ. ಈ ಬಾರಿ ಚುನಾವಣೆ ಇದೆ, ಮತ್ತು ವಯಸ್ಸಾದವ್ರ ಬಿಟ್ಟು ಯುವಕರು ನೀವು ತಾವು ಸ್ಪರ್ಧೆಯಲ್ಲಿ ಇದ್ದೀರಿ, ಏನಂತೀರಿ? ಹೌದು, ಕೆಲವೊಂದು ಸಂಪ್ರದಾಯಗಳನ್ನು ನಾವು ಮುರಿಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅದು ಸಂಪ್ರದಾಯ ಅಂದ್ರೆ ಇನ್ನೊಬ್ಬ ಹುಟ್ಟಿಕೊಳ್ಳದ ಕಾರಣಕ್ಕಾಗಿ ಅದು ರೂಢಿಯಲ್ಲಿದ್ದದಷ್ಟೇ. ಅದು ಏನು ಹೀಗೆ ಅಂತ ಹೇಳಿ ಲಿಖಿತವಾಗಿ ಬರೆದದ್ದಲ್ಲ. ಹಾಗಾಗಿ ಆ ಒಂದು ಬದಲಾವಣೆಗೆ ನಾವು ಒಗ್ಗಿಕೊಳ್ಬೇಕಾಗ್ತದೆ. ಈಗ ಆ ಸಂದರ್ಭದಲ್ಲಿ ಯಾರೂ ಇಲ್ಲ ಆಗಿತ್ತು, ಯುವ ಸಮುದಾಯ ಆ ಕಡೆ ಮುಂದೆ ಬರಲಿಲ್ಲ. ಹಾಗಾಗಿ ಅವ್ರ ಹಿರಿಯರು ನಮಗೆ ಒಂದು ದಾರಿಯನ್ನ ಹಾಕಿಕೊಟ್ಟಿದ್ದಾರೆ. ಇವತ್ತು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಯುವಕರು ಯುವ ಪಡೆಯನ್ನ ಕಟ್ಟಿಕೊಂಡು ಮುಂದೆ ಹೋಗೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಹಳೆ ಬೇರು ಹೊಸ ಚಿಗುರು ಅಂತ ಹೇಳುವ ರೀತಿಯಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ, ಹಿರಿಯರು ಹಾಕಿಕೊಟ್ಟುವಂತಹ ಚೌಕಟ್ಟಿನಲ್ಲಿ ನಮ್ಮ ಹೊಸ ಚಿಂತನೆಗಳನ್ನು ಹರಿಯಬಿಡ್ಲಿಕ್ಕೆ ಆಗುದಿಲ್ವಾ? ಅಲ್ವಾ, ನಾವು ಏನು ಹರಿಯುವ ನೀರಾಗಬೇಕೆ ಹೊರತು ನಿಂತ ಕೆರೆಯಲ್ಲಿ ಇದಾಗೋರಾಗಬಾರ್ದು, ಹರಿತಾ ಇರ್ಬೇಕು. ಈಗ ನಾನು ಹೋದ್ಮೇಲೆ ಇನ್ನೊಬ್ಬ ನನಗಿಂತ ಚಿಕ್ಕವ ಬಂದರೂ ಸಹ ನಾವು ಅದನ್ನು ಸ್ವಾಗತಿಸ್ಬೇಕು. ಆತನ ಧೈರ್ಯ, ಆತನ ಬದ್ಧತೆ, ಆತನ ಉತ್ಸಾಹವನ್ನು ನಾವು ಪ್ರೋತ್ಸಾಹಿಸ್ಬೇಕು. ಕೇವಲ ವಯಸ್ಸೊಂದೇ ನಮಗೆ ಮಾನದಂಡ ಆಗಬಾರದು ಅನ್ನುವಂಥ ನನ್ನ ಭಾವನೆ. ಒಳ್ಳೆಯದು. ಆದರೆ ತಾವು ಜಿಲ್ಲಾ ಘಟಕದ, ತಾಲೂಕು ಘಟಕದ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತವ್ರು, ನೀವು ಹಾಗಾದ್ರೆ ಅಲ್ಲಿ ನ್ಯೂನತೆಯನ್ನು ಕಂಡುಕೊಂಡಿದ್ರಾ ಅಂತೇಳಿ? ಈಗ ಇರುವಂತ ಇದರಲ್ಲಿ ಹೇಳುದು ಕಾರ್ಯಕಾರಿ ಸಮಿತಿಯಲ್ಲಿ ನ್ಯೂನತೆ ಅಂದ್ರೆ ಏನ್ ಗೊತ್ತಾ, ಒಂದು ಸಂಸ್ಥೆ ಅನ್ನುವಂಥದ್ದು ಅದು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆಗಳಿರ್ತವೆ. ಅಥವಾ ಒಬ್ಬ ವ್ಯಕ್ತಿ ಅನ್ನುವ ಹಲವಾರು ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈಗ ಏನಾಗ್ತದೆ, ಈಗ ಇರುವ ಅಧ್ಯಕ್ಷರು ಇರ್ಬೋದು, ಹಿಂದಿನವರು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಲ್ಲಿ, ಅದು ನ್ಯೂನತೆ ಅನ್ನೋದಕ್ಕಿಂತ ಅಲ್ಲಿಷ್ಟು ಉಳ್ಕೊಂಡಿದೆ, ಇನ್ನಷ್ಟು ಮಾಡಬಹುದು ಅನ್ನುವಂಥದ್ದು. ಹಾಗಾಗಿ ಈ ಆಕಾಶದಷ್ಟು ಅವಕಾಶಗಳಿರುವಾಗ ನಾವು ಹೊಸ ಹೊಸ ಯೋಚನೆಗಳನ್ನ, ಹೊಸ ಹೊಸ ಚಿಂತನೆಗಳನ್ನ, ಹೊಸ ಹೊಸ ಯೋಜನೆಗಳನ್ನ ಯಾಕೆ ಪ್ರಾರಂಭಿಸಬಾರ್ದು, ಅದನ್ನ ಯಾಕೆ ಅನುಷ್ಠಾನಕ್ಕೆ ತರಬಾರ್ದು, ಹೊಸ ಪ್ರಯೋಗವನ್ನು ಯಾಕೆ ಮಾಡಬಾರ್ದು? ಯಾಕೆ ಈ ಮಾತಂತ ಹೇಳಿದ್ರೆ, ಈಗ ಕಳೆದ 10 ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಈಗ 2 ಅವಧಿಯಲ್ಲಿ ನಮ್ಮ ಅಧ್ಯಕ್ಷರು, ಈಗ ಇರುವಂತಹ ಅಧ್ಯಕ್ಷರು ಆಯ್ಕೆಯಾಗಿದ್ರು. ಒಮ್ಮೆ ಅತಿ ಕಡಿಮೆ ಅಂತರದಲ್ಲಿ ಇದಾದ್ರು, ನಂತರ ದಿನಗಳಲ್ಲಿ ಸರ್ವಾನುಮತದಿಂದ ನಾವೆಲ್ಲ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಆದರೂ ಸಹ ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಈಗ ಜಿಲ್ಲಾ ಭವನ ಆಗಬೇಕು, ನಮಗೆ ಕರ್ನಾಟಕ ಸರ್ಕಾರ ನಮಗೆ 11.5 ಸೆಂಟ್ಸ್ನಷ್ಟು ಜಾಗವನ್ನ ಉಡುಪಿಯ ಕೇಂದ್ರದಲ್ಲೇ ಕೊಟ್ಟಿದೆ. ಅದಕ್ಕೆ ಅಲ್ಲಿ ಜಿಲ್ಲಾ ಭವನ ಆಗಬೇಕು, ಅದರ ಜೊತೆಗೆ ತಾಲೂಕು ತಾಲೂಕುಗಳಲ್ಲಿ ಕಚೇರಿಗಳನ್ನು ಮಾಡಬೇಕು, ಅದರ ಜೊತೆಗೆ ಪ್ರತಿ ಊರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇನ್ನಷ್ಟು ಪಸರಿಸಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಭೌಗೋಳಿಕವಾಗಿ ಮತ್ತು ಸಾಮುದಾಯಿಕವಾಗಿ ಕೆಲವೇ ಕೆಲವು ಸಮುದಾಯಗಳು ಮಾತ್ರ ಇದರಲ್ಲಿ ಭಾಗವಹಿಸ್ತಾ ಇದೆ, ಹೆಚ್ಚು ಸದಸ್ಯರಿದ್ದಾರೆ. ಇನ್ನು ಭೌಗೋಳಿಕವಾಗಿ ಕೆಲವೇ ಭಾಗಗಳಲ್ಲಿ ಮಾತ್ರ ಇದು ನೆಲೆ ನಿಂತಿದೆ. ಹಾಗಾಗಿ ಏನಾಗ್ತದೆ, ನಾವು ಎಷ್ಟೋ ಜನ ನಾವು ಪ್ರಚಾರಕ್ಕೆ ಹೋದಾವಾಗಲೂ ನೋಡ್ತೇವೆ, ನಮ್ಮನ್ನೆಲ್ಲ ಯಾರೂ ಮಾಡಲಿಲ್ಲ, ಯಾರೋ ಒಬ್ಬ ವ್ಯಕ್ತಿಗೆ ನಾವು ಮತದಾನವನ್ನು ಮಾಡಿ ಅಂತ ಕೇಳ್ತಾ ಇರುವಾಗ ಪಕ್ಕದಲ್ಲಿ ಇದ್ದವರು ಹೇಳ್ತಾರೆ, ಇದು ಹೇಗೆ ನಾವು ಸದಸ್ಯರಾಗುವುದು? ಅಂದರೆ ಸದಸ್ಯತ್ವದ ಬಗ್ಗೆ ಒಂದು ಅಭಿಯಾನ ನಡೀಲಿಲ್ಲ. ಅದು ಯಾಕೆ ನಡೀಲಿಲ್ಲ ಅಥವಾ ನಡೆಸಲಿಲ್ವಾ, ಇದೆಲ್ಲ ಇಲ್ಲಿ ಅಪ್ರಸ್ತುತ. ಆದರೆ ನಡಿಬೇಕು, ನಾವು ಹೇಳೋದು ನಡಿಬೇಕು, ಸದಸ್ಯತ್ವ ಅಭಿಯಾನ ನಡಿಬೇಕು, ಎಲ್ಲ ಸಮುದಾಯಗಳು ಭಾಗವಹಿಸಬೇಕು, ಎಲ್ಲ ವರ್ಗದವರು ಅಂದರೆ ವಯಸ್ಸಿನ ಇದರಲ್ಲಿ ಎಲ್ಲ ವರ್ಗದವರು ಬರಬೇಕು. ಯಾಕೆ ಮಾತಂತ ಹೇಳಿದರೆ, ಈಗ ಇರುವಂಥ ಸದಸ್ಯರಲ್ಲಿ ಹೆಚ್ಚಿನವರು ಸಾಮಾನ್ಯ 50 ಅಥವಾ 50ಕ್ಕಿಂತ ಹೆಚ್ಚು ವಯಸ್ಸಿನವರು. ಈಗ ನಾವು ಯಾರು ಯುವಕರು 30-40 ಈ ವಯಸ್ಸಿನವರು ಬರೆದಿದ್ದರೆ, ಇನ್ನೊಂದು 20 ವರ್ಷಗಳ ನಂತರ ಸಾಹಿತ್ಯ ಪರಿಷತ್ ಅಂದ್ರೆ ಯಾರಿರ್ತಾರೆ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಯಾರು ಬರ್ತಾರೆ ಅಲ್ವಾ? ಹಾಗಾಗಿ ಪರ್ಯಾಯ ವೇದಿಕೆಗಳನ್ನು ನಾವೇ ಸೃಷ್ಟಿ ಮಾಡಿಕೊಟ್ಟಾಗ್ತದೆ. ನಮ್ಮ ಸಾಹಿತ್ಯ ಪರಿಷತ್ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ತನ್ನೊಳಗೆ ಇಟ್ಟುಕೊಂಡು ಹೋಗಬೇಕಾದಂಥ ಸುಮಾರು 106 ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆ. ಅಷ್ಟು ದೊಡ್ಡ ಸಂಸ್ಥೆಗೆ ಪರ್ಯಾಯವಾಗಿ ಇನ್ನೊಂದು ಸಂಸ್ಥೆ ಹುಟ್ಟುಕೊಳ್ಳುತ್ತದೆ ಅಂತ ಹೇಳಿದರೆ ಇಲ್ಲೇನು ನ್ಯೂನತೆ ಇದೆ ಅಂತ ಅರ್ಥ ಅಲ್ವಾ? ಖಂಡಿತ ಇದನ್ನು ನಾವು ಸರಿಪಡಿಸಬೇಕನ್ನೋ ದೃಷ್ಟಿಯಲ್ಲಿ ನಾವು ಬಂದಿದ್ದೇವೆ. ಹಾಗಾದ್ರೆ ನಿಮ್ದು ಏನಲ್ಲ ಯೋಜನೆಗಳಿದೆ, ಈಗ ಕನ್ನಡ ಭವನ ಹೇಳಿದ್ರಿ, ಅದೇ ತರ ಕನ್ನಡವನ್ನ ಮನೆ ಮಾತಾಗಿಸ್ಲಿಕ್ಕೆ, ಜನರ ಭಾಷೆ ಆಗಿಸ್ಲಿಕ್ಕೆ, ಜನರದ್ದು ಕನ್ನಡವನ್ನ ನಮ್ಮ ಭಾಷೆ, ಕನ್ನಡ ತಂದೊಳಗೆ ತಮ್ಮನ್ನ ತೊಡಗಿಸಿಕೊಳ್ಳಿಕ್ಕೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ಬಹುಮುಖ್ಯವಾಗಿ ನಿಮಗೆ ಗೊತ್ತಿದೆ, ಕನ್ನಡ ಅಂದ ಕೂಡಲೇ 2 ಇದೆ, ಒಂದು ಭಾಷೆ, ಇನ್ನೊಂದು ಸಾಹಿತ್ಯ. ಭಾಷೆ ಅನ್ನೋದು ಪ್ರಾಥಮಿಕವಾಗಿ ಬಂದ್ರೆ, ಯಾಕಂದ್ರೆ ಭಾಷೆ ಕಲಿತ ಮೇಲೆ ಸಾಹಿತ್ಯದ ಬಗ್ಗೆ ಯೋಚನೆ ಮಾಡಿ. ಹಾಗಾಗಿ ನಾವು ಮೊದಲಿಗೆ ಭಾಷೆಯ ಬಗ್ಗೆ ಆಲೋಚನೆ ಮಾಡಬೇಕು. ಭಾಷೆ ಸುಂದರವಾಗಿ ಜನರು ಮಾತನಾಡೋ ರೀತಿಯಲ್ಲಿ ಆಗ್ತದೆ. ಇವತ್ತು ಏನಾಗಿದೆ, ಬಹುಶಃ ಗ್ರಾಮೀಣ ಭಾಗದಲ್ಲಿ ಅಂತಹ ದೊಡ್ಡ ಸಮಯ ತೊಂದರೆ ಇಲ್ಲ, ಆದರೆ ನಗರ ಪ್ರದೇಶಗಳಲ್ಲಿ ಇಂಗ್ಲಿಷ್ ಹಾಗೂ ಬೇರೆ ಭಾಷೆಗಳ
ಪ್ರಭಾವದಿಂದಾಗಿ ಇವತ್ತೇನಾಗಿದೆ, ಕನ್ನಡ ಅನ್ನೋದು ಕಲಬೆರಕೆ ಆಗಿದೆ. ಒಂದು ವಾಕ್ಯದಲ್ಲಿ 10 ಶಬ್ದಗಳಿದ್ರೆ ಅದರಲ್ಲಿ ಕನ್ನಡದ್ದು ಶಬ್ದಗಳೇ ಕಡಿಮೆ, ಅನ್ಯ ಭಾಷೆಯ ಶಬ್ದಗಳೇ ಜಾಸ್ತಿ. ಇದು ಏನಾಗ್ತದೆ, ಭಾಷೆಯ ಒಂದು ಶುದ್ಧತೆಯನ್ನ ಕಡಿಮೆ ಮಾಡ್ತದೆ. ರೂಢಿ ಮಾತು ಬೇರೆ, ಸಾಹಿತ್ಯಕವಾಗಿ ಬರೆಯುವಂತಹ ಮಾತಿಗೂ ಬರುವಂತ ವಾಕ್ಯಕ್ಕೂ ರೂಢಿಯಲ್ಲಿ ಆಡುವ ಮಾತಿಗೂ ತುಂಬಾ ವ್ಯತ್ಯಾಸ ಆಗ್ತದೆ. ಇದು ಆಗ್ಬಾರ್ದು. ಗ್ರಾಂಥಿಕವಾಗಿ ಏನ್ ಹೇಳ್ತೇವೆ ಅಥವಾ ಪ್ರಾದೇಶಿಕವಾಗಿ ಏನ್ ಆ ಭಾಷೆ ಇದೆ ಅದು ದಿನನಿತ್ಯದ ವ್ಯವಹಾರದಲ್ಲಿ ಬರುವ ರೀತಿಯಲ್ಲಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಬರಬೇಕಾದ್ರೆ ಭಾಷೆಯಲ್ಲಿ ಶಬ್ದಗಳ ಬಂಡವಾಳ ಜನರಲ್ಲಿ ಇರಬೇಕಾಗ್ತದೆ. ಪರ್ಯಾಯ ಪದಗಳು ಇಲ್ದಿದ್ದಾವ ನಾವು ಅನ್ಯ ಭಾಷೆಗೆ ಹೋಗ್ತೇವೆ. ಯಾರು ಬೇರೆ ಭಾಷೆಯನ್ನ ಬೇಕಂತೆ ಬಳಸೋದಲ್ಲ, ಅದಕ್ಕೆ ಪರ್ಯಾಯ ಶಬ್ದ ಕನ್ನಡದಲ್ಲಿ ಇದೆ ಅಂತ ಅವನಿಗೆ ಗೊತ್ತಿಲ್ಲದೆ ಅವ ಬಳಸುವಂತದ್ದು. ಹಾಗಾಗಿ ಅದನ್ನ ಸರಿಪಡಿಸ್ಬೇಕು. ಒಂದು ಕಡೆ ಭಾಷೆಯ ಬೆಳವಣಿಗೆ ಆಗ್ಬೇಕು, ಅದು ಪ್ರಾಥಮಿಕ ಹಂತದಲ್ಲಿ ಆಗ್ಬೇಕು, ಶಾಲಾ ಮಟ್ಟದಲ್ಲಿ ಅಥವಾ ಪ್ರೌಢಶಾಲೆ ಕಾಲೇಜು. ಇಲ್ಲಿ ಮಕ್ಕಳಿಗೆ ಕನ್ನಡದ ಪರ್ಯಾಯ ಶಬ್ದಗಳು ಯಾವ್ದಿದೆ, ಈ ಒಂದು ಇಂಗ್ಲಿಷ್ ವಾಕ್ಯ ಬಂದ್ರೆ ಅದಕ್ಕೆ ಪರ್ಯಾಯ ಕನ್ನಡದಲ್ಲಿ ನಾವು ಹೇಗೆ ವಾಕ್ಯವನ್ನು ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ಬೇಕು. ಭಾಷೆಯ ಅಭಿಮಾನ, ಭಾಷಾ ಪ್ರೀತಿ, ಭಾಷಾ ಜ್ಞಾನ ಮೂಡಿಸ್ಬೇಕು. ಜೊತೆಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಈಗ ಪದವಿ ಅಥವಾ ವೈದ್ಯಕೀಯ ಪದವಿ ಮತ್ತೊಂದರಲ್ಲಿ ಅಲ್ಲಿ ಉನ್ನತ ಶಿಕ್ಷಣದ ಇದು ಬರುವಾಗ ಅಲ್ಲೂ ಸಹ ವಿಚಾರ ಸಂಕೀರ್ಣಗಳು, ಸಾಹಿತ್ಯ ಪ್ರಕಾರಗಳು, ಸಾಹಿತ್ಯ ಪ್ರಕಾರಗಳು ಹೇಗೆ ತೊಡಗಿಸ್ಕೊಳ್ಬೇಕು, ಕನ್ನಡ ಸಾಹಿತ್ಯ ಹೇಗಿತ್ತು, ಈಗ ಹೇಗಿದೆ, ಇಲ್ಲಿ ಎಷ್ಟು ಚಳುವಳಿ ಆಯಿತು, ಯಾವ ರೀತಿಯಾಗಿ ಮುಂದಿನ ದಿನಗಳನ್ನು ನಾವು ಬೆಳೆಸಬೇಕು, ಇದೆಲ್ಲದನ್ನು. ಮತ್ತೆ ಸಾಹಿತ್ಯ ಅನ್ನೋದು ಜನರದ್ದೇ, ಅದು ಸಮಾಜದಲ್ಲಿ ಯಾವ ಚಳುವಳಿ ಆಗ್ತದೆ ಅದೇ ಚಳುವಳಿ ಸಾಹಿತ್ಯದಲ್ಲಿ ಅಚ್ಚೊತ್ತದೆ. ಈಗ ನೀವು ನವೋದಯ, ನವ್ಯ, ದಲಿತ, ಬಂಡಾಯ, ಪ್ರಗತಿಶೀಲ ಯಾವುದೇ ನೋಡಿ, ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನಡೀತಾ ಇತ್ತು. ಹಾಗಾಗಿ ಅಂತಹ ಒಂದು ನೆಲೆಯಲ್ಲಿ ನಾವು ಸಾಹಿತ್ಯವನ್ನು ಕಟ್ಟಬೇಕು. ಇವತ್ತು ಯಾವ್ದು ಬೇಕು, ಇವತ್ತು ಜಾಗತೀಕರಣ ಇರಬಹುದು ಅಥವಾ ಈ ರೀತಿಯ ಪೈಪೋಟಿಯ ಜೀವನ ಇರಬಹುದು ಅಥವಾ ಅನ್ಯ ಭಾಷೆಯ ಅತಿಯಾದಂತಹ ವ್ಯಾಮೋಹ ಇರಬಹುದು, ಜನರಲ್ ಅತಿಯಾದಂತಹ ಏನು ಸ್ವಾರ್ಥ ಇರಬಹುದು, ಇದ್ರ ಬಗ್ಗೆ ನಾವು ಯಾವ ರೀತಿ ಸಾಹಿತ್ಯವನ್ನು ರಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಯುವ ಸಮುದಾಯವನ್ನು ಮುಖ್ಯವಾಗಿ ಯುವಕರಿಗೆ, ಯುವಕ ಅಥವಾ ಯುವತಿಯರಿಗೆ ಸಾಹಿತ್ಯ ರಚನೆ ಹ್ಯಾಂಗ್ ಮಾಡಬೇಕು, ಯಾವ ದೃಷ್ಟಿಯಲ್ಲಿ ಮಾಡಬೇಕು. ಸಾಹಿತ್ಯ ಅನ್ನೋದು ಕೇವಲ ನಾನೊಬ್ಬ ಸಾಹಿತ್ಯ ಆಗ್ತೇನೆ ಅಂತ ಮಾಡೋದಲ್ಲ, ಸಮಾಜಕ್ಕಾಗಿ ನಂದೊಂದು ಕೊಡುಗೆ ಅದು, ಅದು ಸ್ವೀಕರಿಸಿದ್ ಬಿಡುದು ನಂತರ. ಅದೇ ಅದನ್ನೇ ವಾಯುಭೂತಿ ಒಂದು ಕಡೆ ಹೇಳ್ತಾನೆ, ನನ್ನ ಕಾವ್ಯವನ್ನು ಇಂದೆಲ್ಲ ಮುಂದೆ ಒಬ್ಬ ಓದಿ ಸವಿಯುವ ಹುಟ್ಟಿ ಬರ್ತಾನೆ ಅಂತ ಹೇಳಿ. ಆ ಒಂದು ಆಶಯ ನಮ್ಮಲ್ಲಿರ್ಬೇಕು. ಅದಿದ್ದಾವಾಗ ಬಹುಶಃ ನಮ್ಗೆ ಸಾಹಿತ್ಯ ಬರೀಲಿಕ್ಕೆ ಅಥವಾ ನಮ್ಮ ಆತ್ಮಸಂತೋಷಕ್ಕಾಗಿ ನಮ್ಮ ಭಾವನೆಯನ್ನು ಹೊರಗೆ ಹಾಕ್ಲಿಕ್ಕೆ ಖುಷಿ ಕೊಡ್ತದೆ. ಇಲ್ದಿದ್ರೆ ನಾವು ಅಂತರ್ಮುಖಿಗಳಾಗ್ತೇವೆ, ಬೇರೆಯವ್ರ ಬಗ್ಗೆ ಹೇಳೋದಾಗ್ತದೆ ನಮ್ಗೆ, ಅದಾಗಬಾರದು ಅನ್ನೋ ದೃಷ್ಟಿಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇರುವಂತ. ತಾವೇ ಹೇಳಿದಾಗೆ ಭೌಗೋಳಿಕ ಸಮತೋಲನ ಮತ್ತು ಸಾಮುದಾಯಿಕ ಸಮತೋಲನ ಇದು ಎರಡು ಇದೆ ಅನ್ನೋದನ್ನ ಬಹಳಷ್ಟು ಜನ ಕಸಬದ ಹೊರಗಿರುವವರು ಇದನ್ನು ಗುರುತಿಸಿಕೊಂಡಿದ್ದಾರೆ. ಅದನ್ನ ನಿವಾರಿಸ್ಲಿಕ್ಕೆ ತಮ್ದು ಯೋಜನೆ ಏನೇ ಅಂತ ಹೇಳಿ. ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಇತ್ತೀಚಿನ ದಿನಗಳಲ್ಲಿ ಒಂದು ಸಂಸ್ಥೆಯ ಸದಸ್ಯನಾದರೆ ನನಗೇನ್ ಲಾಭ, ಇದು ಕೇಳುವಂತ ಸಾಮಾನ್ಯ. ಆದ್ರೆ ಉಳಿದೆಲ್ಲ, ಈಗ ನೀವು ಸಹಕಾರಿ ಕ್ಷೇತ್ರಕ್ಕೆ ಹೋಗ್ಬೋದು ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಸಮಾಜದ ಇದಕ್ಕೆ ಹೋಗ್ಬೋದು, ಅಲ್ಲೆಲ್ಲ ಲಾಭಕ್ಕಾಗಿ ಸದಸ್ಯತ್ವ ಅನ್ನುವಂಥ ಒಂದು ಇದಿದೆ. ಅಧಿಕಾರ ಇರ್ಬೋದು, ಹಣ ಇರ್ಬೋದು ಅಥವಾ ಬೇರೆ ಸೌಲಭ್ಯಗಳಿಗಾಗಿ. ಆದರೆ ಸಾಹಿತ್ಯ ಪರಿಷತ್ತಿನಲ್ಲಿ ನನಗೆ ಒಂದು ಅತೀ ಹೆಮ್ಮೆಯ ವಿಚಾರ ಇದು, ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವ ಮತದಾರನಿಗೂ ಅವ ಸ್ವಾರ್ಥದಿಂದ ಅವ ಸದಸ್ಯತ್ವವನ್ನು ತಕೊಂಡಿಲ್ಲ. ಅವನಂತೂ ಸ್ವಾರ್ಥದಿಂದ, ಅವನನ್ನು ಮಾಡಿದವರು ಸ್ವಾರ್ಥದಿಂದ ಮಾಡಿರ್ಬೋದು, ನನಗೆ ನಾಳೆ ಮತ ಹಾಕ್ಲಿ ಅಂತ ಹೇಳಿ. ಆದರೆ ಸದಸ್ಯತ್ವ ಪಡೆಯುವ ವ್ಯಕ್ತಿ ಯಾರೊಬ್ಬರು ಸಹ ಸ್ವಾರ್ಥದಿಂದ ಮಾಡಿಲ್ಲ. ಕನ್ನಡದ ಬಗ್ಗೆ ಏನಾದರೂ ಇವರೇನೂ ಒಳ್ಳೇದು ಮಾಡ್ತಾರೆ ಸಾಹಿತ್ಯ ಪರಿಷತ್ತು, ಆ ನೆಲೆಯಲ್ಲಿ ನಮ್ದೊಂದು ಇರಲಿ ಅಂಥೇಳಿ ಮತ್ತೊಂದು ಪತ್ರಿಕೆ ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಮತ್ತೆ ಮುಂದೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆರಿಸ್ಲಿಕ್ಕೆ ನಮಗೊಂದು ಹಕ್ಕಿದೆ ಅನ್ನೋ ದೃಷ್ಟಿಯಲ್ಲಿ ಅತ್ಯಂತ ನಿಸ್ವಾರ್ಥದಿಂದ ಮತದಾರ ಇವತ್ತು ಸದಸ್ಯತ್ವವನ್ನು ಪಡ್ಕೊಂಡದ್ದು. ಇದು ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ಈ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೂ ಇತರೆ ಚುನಾವಣೆಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಇಲ್ಲಿ ನಿಮ್ಗೆ ಆಮಿಷದಿಂದ ಆಗುದಿಲ್ಲ, ಬರೀ ಜಾತಿಯಿಂದ ಆಗುದಿಲ್ಲ, ಅಥವಾ ಏನೋ ಒಂದು ಗಿಮಿಕ್ ಅನ್ನ ಮಾಡಿ ಇಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮತದಾರನ ತೀರ್ಮಾನ ಅಂತ ಹೇಳಿದ್ರೆ ಅದು ಕ್ಷಣ ಕ್ಷಣಕ್ಕೂ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮ ಪ್ರಣಾಳಿಕೆಯನ್ನು ನೋಡ್ತಾರೆ, ನಮ್ಮ ಉತ್ಸಾಹವನ್ನು ನೋಡ್ತಾರೆ, ನಮ್ಮ ಮಾತಿನ ಬದ್ಧತೆಯನ್ನು ನೋಡ್ತಾರೆ, ಎಲ್ಲವುದನ್ನು ನೋಡಿ ಮತವನ್ನು ಹಾಕ್ತಾರೆ. ಹಾಗಾಗಿ ನಾನು ಹೇಳೋದು, ಈ ಪ್ರಜ್ಞಾವಂತಿಗೆ ಇಡೀ ರಾಜ್ಯದ ಎಲ್ಲ ಕಡೆ ಹಬ್ಬಿದೆ. ಯಾವುದೋ ಒಂದು ಪ್ರದೇಶಕ್ಕೆ, ಯಾವುದೋ ಒಂದು ಊರಿಗೆ ಸೀಮಿತ ಆಗಿಲ್ಲ ಅದು. ಅಥವಾ ಈ ಪ್ರಜ್ಞಾವಂತಿಕೆ ಅನ್ನೋದು ಯಾವುದೋ ಒಂದು ಜಾತಿಯಲ್ಲಿ ನೆಲೆ ನಿಂತಿಲ್ಲ, ಇದು ಯಾವುದೋ ಒಂದು ಧರ್ಮದಲ್ಲಿ ನೆಲೆ ನಿಂತಿಲ್ಲ. ಪ್ರಜ್ಞಾವಂತರು ಎಲ್ಲ ಜಾತಿಯಲ್ಲಿದ್ದಾರೆ, ಎಲ್ಲ ಊರಲ್ಲಿದ್ದಾರೆ, ಎಲ್ಲ ಧರ್ಮದಲ್ಲಿದ್ದಾರೆ. ಹಾಗಾಗಿ ಆ ಪ್ರಜ್ಞಾವಂತರು, ಕನ್ನಡದ ಬಗ್ಗೆ ಚಿಂತನೆ ಮಾಡುವವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಂಬರ್ ಸದಸ್ಯರಾಗ್ತಾರೆ. ಅದು ನನ್ನ ಉದ್ದೇಶ, ಅದಕ್ಕಾಗಿ ನಮ್ಮ ಪ್ರಯತ್ನ.
ತಾವು ವೃತ್ತಿಯಲ್ಲಿ ಒಯ್ದರು, ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ರಿ. ಈ ಎಲ್ಲದರ ನಡುವೆ ಕನ್ನಡ ಕಾರ್ಯಕ್ಕೆ ಸರಿಯಾದ ಸಮಯ ಸಿಗುತ್ತೆ, ಸಮಯ ಕೊಡ್ಲಿಕ್ಕೆ ಆಗತ್ತೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಇದು ಬಹುಶಃ ಇದು ಎಷ್ಟೋ ಸಲ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡಿದ್ದೆ, ಮತ್ತೆ ಹಲವಾರು ನಿಮ್ಮಂತ ತಿಳಿದವರು ನನ್ನ ಕೇಳಿದ್ರು. ನನಗೆ ಖುಷಿಯಾಗುದೇನು ಗೊತ್ತಾ, ನಾನೊಬ್ಬ ಕೇವಲ ವೈದ್ಯನೇ ಅಂತ ಕೂತ್ಕೊಂಡಿದ್ರೆ ನನ್ನ ಹತ್ರ ಒಂದು ಕಾಲೇಜು ಸ್ಥಾಪಿಸ್ಲಿಕ್ಕೆ ಆಗುದಿಲ್ಲ ಆಗಿತ್ತು. ನಾನು ವೈದ್ಯಕೀಯ ಪದವಿಯನ್ನು ಪಡೆದಿದ್ದೆ ಅಂತ ಕೂತಿದ್ರೆ ನಾನು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವುದಿಲ್ಲ ಆಗಿತ್ತು. ನಂತರ ಏನು ಕೆಸೆಟ್ ಅನ್ನ ಪಾಸ್ ಆಗಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಇದಾಗುದಿಲ್ಲ ಆಗಿತ್ತು. ಇನ್ನೂ ನನಗೆ ಕಷ್ಟ ಆಗ್ತದೆ, ನಾನು ಕಾಲೇಜಿನ ಪ್ರಾಂಶುಪಾಲನೇ ಆಗುದಿಲ್ಲ ಆಗಿತ್ತು. ಯಾಕೆಂದ್ರೆ ದೇವರು ನಮಗೆ ಒಂದು ದಿನಕ್ಕೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನಮ್ಮ ಜವಾಬ್ದಾರಿಯನ್ನ ನಮ್ಮ ಜೊತೆಗಿದ್ದವರ ಜೊತೆ ಹಂಚಿಕೊಳ್ತಾ ಕೆಲಸ ಮಾಡಿದ್ರೆ ಏನೂ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಎಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ವೇದಿಕೆಯಲ್ಲಿ ನಾನು ಮಧ್ಯೆ ಕೂತ್ಕೊಳ್ಬೇಕು, ಎಲ್ಲವರು ನನ್ನನ್ನೇ ನೋಡ್ತಾ ಇರಬೇಕು. ಸಣ್ಣ ಅಂಗನವಾಡಿ ಕಾರ್ಯಕ್ರಮದಿಂದ ಹಿಡಿದು ವಿಶ್ವವಿದ್ಯಾಲಯ ಕಾರ್ಯಕ್ರಮದವರೆಗೆ ನಾನೇ ಇರಬೇಕು ಅಂತ ನಾನು ಅನ್ನುವಂತಹದ್ದು ಬಂದ್ರೆ ಯಾವ ಸಂಘ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಆಗುದಿಲ್ಲ, ಕಟ್ಟಲಿಕ್ಕೆ ಆಗುದಿಲ್ಲ. ನಾವು ಇವತ್ತು ನಾವು ಕಟ್ಟಬೇಕು, ಜೊತೆಗೆ ನಮ್ಮ ಜೊತೆ ನಮ್ಗೆ ಸರಿಸಮಾನರಾಗಿ ಜನರನ್ನು ಬೆಳೆಸಬೇಕು, ಅವರಿಗೆ ಜವಾಬ್ದಾರಿಗಳನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವು ಇಲ್ದಿದ್ರೂ ಸಹ ಅವರು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಇನ್ನೊಂದು ತಲೆಮಾರನ್ನ ಸೃಷ್ಟಿ ಮಾಡಬೇಕು. ಆವಾಗ ಖಂಡಿತವಾಗಿ ಎಲ್ಲ ಸಂಸ್ಥೆಗಳು ನಮಗಿಂತ, ಈಗ ನಾನು ಮಾಡೋದಕ್ಕಿಂತ ಮುಂದಿನ ಅವಧಿಯಲ್ಲಿ ಬರುವ ಅಧ್ಯಕ್ಷ ಇನ್ನಷ್ಟು ಚೆನ್ನಾಗಿ ಮಾಡಲಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತದೆ, ಅವರಿಗೆ ಒಂದು ಸವಾಲು ಇರ್ತದೆ. ಸುಬ್ರಹ್ಮಣ್ಯ ಭಟ್ರು ಮಾಡಿದ್ದಕ್ಕಿಂತ ನಾನು ಜಾಸ್ತಿ ಮಾಡಬೇಕಂತ ಇದು ಬರಬೇಕಿದ್ರೆ ಆ ಮೊದಲ ಹೆಜ್ಜೆ ನಾನು ಇಡಬೇಕು. ನಾನೊಬ್ಬ ವೈದ್ಯ, ನನಗೆ ಸಾಕು, ನನ್ನ ದುಡಿಮೆ ಇದೆ ಎಂದು ಕೂತ್ಕೊಳ್ಳೋದಲ್ಲ. ಅದು ಕೂತ್ಕೊಂಡ್ರೆ ಎಲ್ಲರ ಥರ ನಾವೇ ಆಗ್ತೇವೆ. ಆ ಸವಾಲನ್ನು ಸ್ವೀಕರಿಸ್ಬೇಕು. ಯಾಕೆ ಆಗುದಿಲ್ಲ ನಮ್ಮ ಹತ್ರ? ಈಗ ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮ ಇದೆ, ಕಾರ್ಕಳದಲ್ಲಿ ನಮ್ಮಿಂದ ಒಬ್ಬ ಕಾರ್ಯದರ್ಶಿ ಇರ್ತಾರೆ ಅಥವಾ ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿ ಇರ್ತಾರೆ, ಇಲ್ಲ ಖಜಾಂಚಿ ಇರ್ತಾರೆ, ಇಲ್ಲ ತಾಲೂಕು ಅಧ್ಯಕ್ಷರಿರ್ತಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ಟು ನೋಡಿ ಈ ರೀತಿ ಕಾರ್ಯಕ್ರಮ ಮಾಡಿ ನಾವು ಮಾರ್ಗದರ್ಶನ ಮಾಡಿದರೆ ಅವರು ಚಂದ ಮಾಡ್ತಾರೆ. ಇಲ್ಲ ನಮಗೆ ಅಲ್ಲಿ ಹೋಗಲೇಬೇಕು ಕಾರ್ಯಕ್ರಮ, ಹೋಗಿ ಅಲ್ಲಿ ಕೂತ್ಕೊಂಡು ಬರಬೇಕು, ಸಮಯವನ್ನು ಅದಕ್ಕೂ ಕೊಡಬೇಕು. ಎಲ್ಲೋದು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದೆಲ್ಲವುದನ್ನ ಕಳೆದು ಕೂಡಿಸಿ ಲೆಕ್ಕಾಚಾರ ಹಾಕಿ ಈ ಒಂದು ತೀರ್ಮಾನಕ್ಕೆ ಬಂದ. ಇದು ಏನು ತಕ್ಷಣಕ್ಕೆ ತೆಗೆದುಕೊಂಡ ಆತುರ ನಿರ್ಧಾರವೂ ಅಲ್ಲ, ಅಥವಾ ನನ್ನ ಹತ್ರ ಆಗುವುದೇ ಇಲ್ಲ ಅಥವಾ ಹತಾಶೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೂ ಇಲ್ಲ. ಇದು ಹಲವಾರು ವರ್ಷಗಳಿಂದ ಈ ಸಾಹಿತ್ಯ ಪರಿಷತ್ ಚಟುವಟಿಕೆಗಳನ್ನು ಕನ್ನಡದ ಕೆಲಸವನ್ನು ನೋಡಿ 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 ಪಡೆದುಕೊಂಡ ಅನುಭವದ ಆಧಾರದ ಮೇಲೆ ತಗೊಂಡಂಥ ನಿರ್ಧಾರ. ಬಹುಶಃ ಖಂಡಿತವಾಗಿ ನಾನು ಇದರಲ್ಲಿ ಯಶಸ್ವಿ ಆಗ್ತೇನೆ ಅನ್ನುವಂತಹ ನಂಬಿಕೆ ನನಗಿದೆ. ಈಗ ಕೆಲವು ದಿನಗಳಿಂದ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನು ಭೇಟಿ ಆಗ್ತಾ ಇದ್ರಿ, ಮತದಾನಕ್ಕೆ ಯೋಜನೆಗೆ ಕೇಳ್ಕೊಳ್ತಾ ಇದ್ರಿ. ತಮ್ಮ ಇಷ್ಟು ದಿನಗಳ ತಿರುಗಾಟದಲ್ಲಿ ತಮಗೊಂದು ಭರವಸೆ ಬಂದಿದೆಯಾ ಗೆಲ್ತೇನೆ? ನಾನು ಮೊದಲೇ ಹೇಳಿದ್ನಲ್ಲ, ನನಗೆ ಹಲವಾರು ಸಂಸ್ಥೆಗಳನ್ನು ನೋಡಿದ್ದೇನೆ. ಅಲ್ಲಿ ಕೆಲವು ಸಂಸ್ಥೆಗಳೇನಾಗ್ತದೆ ಅಂತ ಹೇಳಿದ್ರೆ, ದುಡ್ಡಿದ್ದವ್ರಿಗೆ ಮಾತ್ರ ಜಾಗ, ಅಥವಾ ವಿದ್ಯೆ ಇದ್ದವ್ರಿಗೆ ಮಾತ್ರ ಜಾಗ, ಅಥವಾ ಆ ಜಾತಿಯವ್ರಿಗೆ ಮಾತ್ರ ಜಾಗ ಇತ್ತು. ಆದರೆ ಸಾಹಿತ್ಯ ಪರಿಷತ್ತಲ್ಲಿ ವಿಶೇಷ ಅಂತ ಹೇಳಿದರೆ ಎಲ್ಲರಿಗೂ ಅವಕಾಶ ಇದೆ. ನಾನು ನಿನ್ನೆ ಕಾಪು ತಾಲೂಕಿಗೆ ಹೋಗಿದ್ದೆ, ಅಲ್ಲಿ ಒಬ್ಬ ರೈತರನ್ನು ಭೇಟಿಯಾದೆ. ತುಂಬ ಅವರು ಒಳಗಡೆ ಇತ್ತು, ಕೋಳಿ ಗೀಳಿ ಎಲ್ಲ ಸಾಕಿತು. ನನಗೆ ಎಷ್ಟು ಖುಷಿಯಾಯ್ತು ಅಂದರೆ, ಎಷ್ಟು ಪ್ರಜ್ಞಾವಂತ, 60 ವರ್ಷದ ಆ ಒಬ್ಬ ಮತದಾರರು ನಮ್ಮನ್ನು ಕೂರಿಸ್ಕೊಂಡು ಒಂದು 5 ನಿಮಿಷ ಕೇಳಿದರು, ಏನು ಮಾಡ್ತೀರಿ, ಯಾಕೆ ನಿಂತಿದ್ರಿ, ಇಷ್ಟ್ಯಾಕೆ ಪೈಪೋಟಿ ಎಲ್ಲ ಕೇಳಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಅವ್ರು ಎಷ್ಟು ಪ್ರಜ್ಞಾವಂತ ಮತದಾರರು ಇರ್ಬೋದು. ಯಾಕೆಂದರೆ ಉಳಿದ ಚುನಾವಣೆ ರೀತಿಯಲ್ಲಿ ಇಲ್ಲಿ ನಾನು ದುಡ್ಡು ಹಂಚ್ತೇನೆ, ಏನು ಉಡುಗೊರೆ ಕೊಡ್ತೇನೆ, ಅದೆಲ್ಲ ಸಾಧ್ಯ ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಭರವಸೆಯನ್ನು ಹೇಳಬೇಕು, ಇಲ್ಲ ನಾನು ಜವಾಬ್ದಾರಿ ಮಾಡಿದ್ದಿದ್ರೆ ನಾನು ಏನು ಸಾಧನೆ ಮಾಡಿದೆ ಅಂತ ಹೇಳಬೇಕು. ಆವಾಗ ಮತದಾರ, ಈಗ ನಾವು 3 ಜನ ಇದ್ದೇವೆ, 3 ಜನರ ವಿಚಾರಗಳನ್ನು ಇಟ್ಟುಕೊಂಡು ತುಲನೆ ಮಾಡಿ ಮತಗಟ್ಟೆಗೆ ಹೋಗುವಾಗ ಆ ಮತವನ್ನು ಹಾಕ್ತಾನೆ. ನನಗೆ ಖಂಡಿತವಾಗಿ ಭರವಸೆ ಇದೆ. ನಾನು ಸುಮಾರು ಇಲ್ಲಿಯವರೆಗೆ 1,200+ ಮತದಾರರನ್ನು ನೇರವಾಗಿ ಭೇಟಿಯಾಗಿದ್ದೇನೆ. ಕಳೆದ ಅವಧಿಯಲ್ಲಿ ಭೇಟಿಯಾಗಿದ್ದೇನೆ, ಕೊರೋನಾ ಇದಾದಮೇಲೆ, ಲಾಕ್ಡೌನ್ ಆದಮೇಲೆ ಈಗ ಮತ್ತೆ ಪ್ರಾರಂಭ ಆಯಿತು, ಈಗ ಮತ್ತೆ ಭೇಟಿಯಾಗಿದ್ದೇನೆ, ಈಗ ಭೇಟಿಯಾಗ್ತಾ ಇದ್ದೇನೆ. 20ನೇ ತಾರೀಕಿನ ರಾತ್ರಿವರೆಗೂ ಭೇಟಿಯಾಗ್ತಾ ಇರ್ತೇನೆ. ಯಾಕೆ ಅಂದರೆ ಸೋಲು ಗೆಲುವು ನಂತರದ್ದು, ಅದು ಫಲಿತಾಂಶ ಬೇರೆ. ನಾವು ಆ ಭೇಟಿ ಆದಾಗ ಸಿಗುವ ಅನುಭವ ಉಂಟು ನೋಡಿ, ಅದು ಇನ್ನೊಮ್ಮೆ ಸಿಗುವುದಿಲ್ಲ. ಇನ್ನು 5 ವರ್ಷದ ನಂತರನೇ ಮತ್ತೆ ಹೋಗಬೇಕು, ಅವಾಗ ಎಷ್ಟೋ ಜನ ಇರುವುದಿಲ್ಲ. ಹಾಗಾಗಿ ಈ ಅನುಭವದ ಗಳಿಕೆಗಾಗಿ ನಾನು ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೇವಲ ಏನು ದೂರವಾಣಿಯಲ್ಲಿ ಕರೆ ಮಾಡಿ ಮಾತಾಡುವುದಲ್ಲ, ಅಥವಾ ಮೆಸೇಜ್ನಲ್ಲೇ ಅಲ್ಲ, ಅಥವಾ ಸಾಮಾಜಿಕ ಜಾಲತಾಣದಲ್ಲೇ ನನ್ನ ಇದು ವಿಚಾರ ಹೇಳುವುದಿಲ್ಲ, ನೇರವಾಗಿ ಹೋಗಿ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ
ಸರ್ ನಮ್ದು ಈ ರೀತಿ ಇದೆ, ನೀವೇನಾದ್ರು ಸಲಹೆ, ಅವ್ರು ಹೇಳ್ತಾರೆ. ಅವಾಗ ಅದನ್ನು ಪಡ್ಕೊಂಡು ಬರ್ತಾ ಇದ್ದೇನೆ. ಇದು ನಮ್ಮ ಸಂಘಟನೆಗೆ ಮುಂದೆ ತುಂಬ ಉಪಯುಕ್ತ ಆಗ್ತದೆ ಅನ್ನುವ ದಿಸೆಯಲ್ಲೇ ಪ್ರಯತ್ನ ಮಾಡಿದ್ದೇನೆ. ಮತ್ತೆ ನನಗೆ 100ಕ್ಕೆ 100ರಷ್ಟು ಭರವಸೆ ಇದೆ. ನಾನು ಮತದಾರ ನನಗೆ ಆಶೀರ್ವಾದ ಮಾಡ್ತಾರೆ, ನಾನು ಜಿಲ್ಲಾಧ್ಯಕ್ಷ ಆಗಿಯೇ ಆಗ್ತೇನೆ ಅನ್ನುವಂತಹ ಒಂದು ಭರವಸೆ ನನ್ನಲ್ಲಿ ಈಗ ಮತದಾರನ ಭೇಟಿಯಾದವಾಗ ಮತ್ತಷ್ಟು ಹೆಚ್ಚಾಗಿದೆ. ನಿಮ್ಮ ಈ ಕನ್ನಡ ಕಟ್ಟುವ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಮತ್ತು ಗೆಲುವಾಗಲಿ ಶುಭವಾಗಲಿ ಅಂತೇಳಿ ಕುಂದಾಪುರ ಡಾಟ್ ಕಾಮ್ ಪರವಾಗಿ ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.